ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾವು ಉದ್ಯಮ ಚಕ್ರಗಳೆಂದರೇನು, ಹಾಗೂ ಉದ್ಯಮ ಚಕ್ರದ ಲಕ್ಷಣಗಳು, ಉದ್ಯಮ ಚಕ್ರದ ಹಂತಗಳು, ಹಾಗೂ ಉದ್ಯಮ ಚಕ್ರಗಳು ತೋರಿಸೋದಕ್ಕೆ ಏನ್ ಕಾರಣಗಳು, ಹಾಗೂ ಉದ್ಯಮ ಚಕ್ರಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಇತ್ಯಾದಿ ಎಲ್ಲ ಅಂಶಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಪ್ರಸ್ತುತ ನಾವು ಈ ಉದ್ಯಮ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಕೆಲವು ಸಿದ್ಧಾಂತಗಳಿದೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಉದ್ಯಮ ಚಕ್ರಗಳು ಹೇಗೆ ಉದ್ಭವಿಸುತ್ತದೆ ಎಂಬುದರ ಬಗ್ಗೆ ಹಲವಾರು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ಕೆಲವೊಂದು ಅಭಿಪ್ರಾಯ ಸಿದ್ಧಾಂತಗಳನ್ನ ಮಂಡಿಸಿದ್ದಾರೆ. ಈ ಒಟ್ಟಾರೆ ಮೂರು ಸಿದ್ಧಾಂತಗಳಿದೆ. ಆ ಮೂರು ಸಿದ್ಧಾಂತಗಳಲ್ಲಿ ಈಗ ನಾವು ಮೊದಲನೆಯದಾಗಿ ಆರ್ಜಿ ಹಾರ್ಟ್ವೇರ್ ಅವರ ಸಿದ್ಧಾಂತವನ್ನ ತಿಳ್ಕೊಳ್ಳೋಣ. ಈ ಆರ್ಜಿ ಹಾರ್ಟ್ವೇರ್ ಅವರು ಆಂಗ್ಲ ಅರ್ಥಶಾಸ್ತ್ರಜ್ಞರಾಗಿದ್ದು ಇವರ ಪ್ರಕಾರ ಹಣ ಸಂಬಂಧಿ ಸಂಗತಿಗಳೇ ಉದ್ಯಮ ಚಕ್ರ ಉದ್ಭವಿಸುವುದಕ್ಕೆ ಅತಿ ಮುಖ್ಯವಾದ ಕಾರಣ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇವರ ಪ್ರಕಾರ ಈ ಹಣ ಸಂಬಂಧಿ ಸಂಗತಿಗಳೇ ಒಂದು ಉದ್ಯಮ ಚಕ್ರಗಳಿಗೆ ಮೂಲ ಕಾರಣವಾಗಿರುವುದರಿಂದ ಇವರ ಒಂದು ಸಿದ್ಧಾಂತವನ್ನ ಪರಿಶುದ್ಧವಾದ ಹಣಕಾಸಿನ ಸಿದ್ಧಾಂತ ಅಂತಲೂ ಕರಿತೀವಿ. ಈ ಒಂದು ಹಾರ್ಟ್ವೇರ್ ಅವರ ಪ್ರಕಾರ ಈ ಹಣದ ಸಂಬಂಧಿ ನೀತಿಗಳು ಅಂದ್ರೆ ದೇಶದಲ್ಲಿ ಚಲಾವಣೆಯಲ್ಲಿ ಹಣದ ಪೂರೈಕೆ ಹೆಚ್ಚಾಗೋದ್ರಿಂದ ಆ ಹಣದ ಪೂರೈಕೆಯನ್ನ ಕಡಿಮೆ ಮಾಡೋದ್ರಿಂದ ಉದ್ಯಮ ಚಕ್ರಗಳು ಉದ್ಭವಿಸುತ್ತವೆ. ಈಗಾಗ ನಾವು ಹಿಂದಿನ ತರಗತಿ ತಿಳ್ಕೊಂಡಂತೆ ಈ ಹಣ ಸಂಬಂಧಿ ನೀತಿಯನ್ನ ಯಾರು ರೂಪಿಸ್ತಾರೆ? ಎಸ್, ಕೇಂದ್ರ ಬ್ಯಾಂಕು. ಸೊ ಈ ಕೇಂದ್ರ ಬ್ಯಾಂಕಿನ ಅಡಿಯಲ್ಲಿ ಅನೇಕ ಬ್ಯಾಂಕುಗಳು ಬರುತ್ತೆ. ಅದು ವಾಣಿಜ್ಯ ಬ್ಯಾಂಕುಗಳು ಇರ್ಬೋದು ಅಥವಾ ಈ ಅದರ ಅಡಿಯಲ್ಲಿ ಯಾವ ನಿಯಂತ್ರಣಕ್ಕೆ ಹಲವಾರು ಬ್ಯಾಂಕುಗಳು ಬರುತ್ತೆ. ಸೊ ಎಲ್ಲ ಒಂದು ಬ್ಯಾಂಕೋದ್ಯಮಗಳು ಸೃಷ್ಟಿಸುವ ಸಾಲ ಹಣವನ್ನ ಹೆಚ್ಚು ಮತ್ತೆ ಕಡಿಮೆ ಮಾಡುವ ಮೂಲಕ ಒಂದು ಆರ್ಥಿಕ ಒಂದು ಆವರ್ತಗಳು ಉದ್ಭವಿಸುತ್ತೆ ಎಂಬುದು ಇವರ ಅಭಿಪ್ರಾಯ ಆಗಿದೆ. ಈ ಸಂದರ್ಭದಲ್ಲಿ ಒಂದು ಬ್ಯಾಂಕು ಹಣ ಸೃಷ್ಟಿಯೇ ಮುಖ್ಯವಾಗಿ ಒಂದು ಉದ್ಯಮ ಚಕ್ರಗಳ ಆದಿ ಮತ್ತೆ ಅಂತ್ಯ ಎಂಬುದು ಸಹ ಹಾರ್ಟ್ವೇರ್ ಅಭಿಪ್ರಾಯವಾಗಿದೆ ಅಂತ ಹೇಳ್ಬೋದು. ಅವ್ರ ಪ್ರಕಾರ ಈ ಹಣದ ಪೂರೈಕೆ ಸ್ಥಿತಿಸ್ಥಾಪಕತೆ ಇವು ಸಹ ಏನಾಗುತ್ತೆ, ಈ ಒಂದು ಉದ್ಯಮ ಚಕ್ರಗಳು ಉದ್ಯಮ ಚಕ್ರ ಉದ್ಭವಿಸಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮಲ್ಲಿ ಬ್ಯಾಂಕುಗಳು ಅದರಲ್ಲೂ ವಾಣಿಜ್ಯ ಬ್ಯಾಂಕುಗಳು ನಾವೇನಂತ ಕರಿತೀವಿ ಅಂದ್ರೆ ಸಾಲ ಹಣವನ್ನು ಸೃಷ್ಟಿಸುವ ಕಾರ್ಖಾನೆಗಳು ಎಂದು ಕರೆಯುತ್ತೇವೆ. ಅವರು ಮುಖ್ಯವಾಗಿ ಹೆಚ್ಚು ಸಾಲವನ್ನು ಸೃಷ್ಟಿಸುತ್ತೆ, ಯಾಕೆಂದರೆ ಈ ಮೂಲಕ ಅವು ಆದಾಯ ಲಾಭವನ್ನು ಗಳಿಸುವಂತಹ ಒಂದು ಉದ್ದೇಶವನ್ನು ಹೊಂದಿರುತ್ತೆ ಅಂತ ಹೇಳ್ಬೋದಾಗಿದೆ. ಈ ಒಂದು ಸಂದರ್ಭದಲ್ಲಿ ಈ ಬ್ಯಾಂಕುಗಳು ಹೇಗೆ ಹಣದ ಪೂರೈಕೆಯನ್ನು ಹೆಚ್ಚು ಮಾಡುತ್ತೆ, ಚೇತರಿಕೆ ಸಮೃದ್ಧಿ ಉತ್ಕರ್ಷಕ್ಕೆ ಕಾರಣವಾಗುತ್ತೆ, ಅಥವಾ ಇವುಗಳ ಸಾಲ ಸೃಷ್ಟಿ ಹೇಗೆ ಆರ್ಥಿಕ ಮುಗ್ಗಟ್ಟು ಹಿಂಜರಿತಕ್ಕೆ ಕಾರಣ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಬ್ಯಾಂಕುಗಳು ಬಡ್ಡಿ ದರದ ಮೂಲಕ ಏನ್ ಮಾಡುತ್ತೆ, ಸಾಲದಾತ ಪೂರೈಕೆಯನ್ನು ಹೆಚ್ಚು ಮಾಡಲೂಬಹುದು ಕಡಿಮೆ ಮಾಡಲೂಬಹುದು, ಹೇಗೆ ಎಂಬುದರ ಬಗ್ಗೆ ಕೊಂಚ ವಿವರವಾಗಿ ತಿಳ್ಕೊಳ್ಳೋಣ. ಹಾರ್ಟ್ವೇರ್ ಪ್ರಕಾರವೂ ಸಹ ಬ್ಯಾಂಕುಗಳು ಬಡ್ಡಿ ದರವನ್ನ ಕಡಿಮೆ ಮಾಡುವ ಮೂಲಕ ಎಲ್ಲರಿಗೂ ಸಾಮಾನ್ಯವಾಗಿ ಉದ್ಯಮಿಗಳು ಹಾಗೂ ವ್ಯಾಪಾರಿಗಳು ಹಾಗೂ ಮಾರಾಟಗಾರರಿಗೆ ಇದು ಹೆಚ್ಚೆಚ್ಚು ಉತ್ತೇಜನಕಾರಿಯಾಗಿರುತ್ತೆ. ಈ ಸಂದರ್ಭದಲ್ಲಿ ಬ್ಯಾಂಕು ದರ ಕಡಿಮೆ ಇರೋದ್ರಿಂದ ಎಲ್ಲರೂ ಸಹ ಬಡ್ಡಿ ದರ ಕಡಿಮೆ ಇರೋ ಸಲುವಾಗಿ ಹೆಚ್ಚೆಚ್ಚು ಸಾಲ ಹಣವನ್ನ ಪಡೆಯುತ್ತಾರೆ. ಈ ಮೂಲಕ ಅವರ ಬಳಿ ಹೆಚ್ಚು ಹಣದ ಪೂರೈಕೆಯಾಗಿ ಈ ಸಲುವಾಗಿ ಅವರು ಹೊಸ ಹೊಸ ಉತ್ಪಾದನಾ ಚಟುವಟಿಕೆಗಳ ವಿಸ್ತರಣೆ, ಹೊಸ ಯಂತ್ರೋಪಕರಣಗಳ ಖರೀದಿ, ಹೊಸ ತಂತ್ರಜ್ಞಾನದ ಖರೀದಿ, ಈ ಮೂಲಕ ಹೆಚ್ಚೆಚ್ಚಾಗಿ ಉದ್ಯಮ ಚಟುವಟಿಕೆಗಳಲ್ಲಿ ತೊಡಗ್ತಾರೆ ಅಂತ ಹೇಳ್ಬೋದು. ಈ ಉದ್ಯಮ ಚಟುವಟಿಕೆಗಳ ಸಲುವಾಗಿ ಉತ್ಪಾದನೆ ಹಾಗೂ ಉದ್ಯೋಗಾವಕಾಶಗಳು ಹಾಗೂ ಅವರ ಆದಾಯ ಬೇಡಿಕೆ ಅಥವಾ ಕೊಳ್ಳುವ ಶಕ್ತಿ, ಈ ಮೂಲಕ ಬೆಲೆಗಳು ಲಾಭಗಳು ಇವೆಲ್ಲವೂ ಸಹ ಹೆಚ್ಚಾಗುತ್ತೆ. ಇದು ಮತ್ತಷ್ಟು ಉತ್ತೇಜನಕಾರಿಯಾಗಿ ಉದ್ಯಮಿಗಳು ಮತ್ತಷ್ಟು ಹೆಚ್ಚೆಚ್ಚಾಗಿ ತಮ್ಮ ಹಣವನ್ನ ಹೂಡಿಕೆಯನ್ನ ಮಾಡ್ತಾ ಹೋಗ್ತಾರೆ. ಈ ಮೂಲಕ ಜಡ ಸಂಪನ್ಮೂಲಗಳನ್ನ ಮತ್ತಷ್ಟು ಪರಿಣಾಮಕಾರಿಯಾಗಿ ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಈ ಮೂಲಕ ಮತ್ತಷ್ಟು ಏನಾಗುತ್ತೆ, ಸಮಾಜದಲ್ಲಿ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗುತ್ತೆ, ಎಲ್ಲಾ ಉತ್ಪಾದನಾಂಗಗಳಿಗೂ ಬೇಡಿಕೆ ಹೆಚ್ಚಾಗುತ್ತೆ. ಈ ಮೂಲಕ ಅವರೊಳಗೆ ಹೆಚ್ಚೆಚ್ಚಾಗಿ ಆದಾಯ ವೇತನಗಳು ಲಭ್ಯ ಆಗುತ್ತೆ. ಈ ಸಲುವಾಗಿ ಅವರ ಒಂದು ಕೊಳ್ಳುವ ಶಕ್ತಿಯು ಸಹ ಹೆಚ್ಚಾಗಿ ಎಲ್ಲಾ ಸರಕು ಸೇವೆಗಳು ಬೇಡಿಕೆ ಹೆಚ್ಚಾಗಿ ಒಟ್ಟಾರೆ ಇಡೀ ಒಂದು ಆರ್ಥಿಕತೆಯಲ್ಲಿ ನಮ್ಮಲ್ಲಿ ಒಂದು ಸಮೃದ್ಧಿ ಹಾಗೂ ಉತ್ಕರ್ಷದ ಹಂತಕ್ಕೆ ತಲುಪೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಆದ್ರೆ ವಿದ್ಯಾರ್ಥಿಗಳೇ, ಈ ಶೃಂಗ ಅಥವಾ ಉತ್ಕರ್ಷವೇನು ಅನಿರ್ದಿಷ್ಟವಾಗಿರುವುದಿಲ್ಲ ಎಂಬುದು ಹಾರ್ಟ್ವೇರ್ ಅಭಿಪ್ರಾಯ. ಇದೇನು ಅನಿರ್ದಿಷ್ಟವಾಗಿ ಏನಿರಲ್ಲ, ಶಾಶ್ವತವಾಗಿರಲ್ಲ. ಯಾಕೆ ಅಂದ್ರೆ ಯಾಕೆಂದ್ರೆ ಈಗಾಗಲೇ ಹಿಂದಿನ ತರಗತಿ ತಿಳ್ಕೊಂಡಿದ್ದೀವಿ ನಾವು ಏನು ಅಂದ್ರೆ, ಈ ಒಂದು ಬ್ಯಾಂಕುಗಳು ಯಾವುದೋ ಒಂದು ಉದ್ಯಮ ಸಂಸ್ಥೆ ನಷ್ಟ ಸಂಭವಿಸಿದಾಗ ಅಥವಾ ಯಾವುದೋ ಒಂದು ಬ್ಯಾಂಕಿನ ಹಣಕಾಸಿನ ವ್ಯವಹಾರ ಲೆಕ್ಕಾಚಾರದಲ್ಲಿ ಅವ್ಯವಸ್ಥೆಗಳು ಅದಕ್ಷತೆ ಅಪ್ರಾಮಾಣಿಕತೆ ಇದ್ದಾಗ ಅವು ಸಾಲ ಹಣವನ್ನ ನಿಲ್ಲಿಸುತ್ತೆ, ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಈ ಒಂದು ಬ್ಯಾಂಕುಗಳು ಸಾಲ ಹಣವನ್ನು ನೀಡಿಕೆಯನ್ನು ಕಡಿಮೆ ಮಾಡುತ್ತೆ. ಯಾಕೆ ಅಂತಂದ್ರೆ ಅವು ಹೆಚ್ಚೆಚ್ಚಾಗಿ ಜನರು ಅಥವಾ ಒಂದು ಉದ್ಯಮ ಸಾಲ ಹೆಚ್ಚೆಚ್ಚಾಗಿ ಪಡೀತಾರೆ, ಹೆಚ್ಚೆಚ್ಚು ಉತ್ತೇಜನಕಾರಿಯಾಗಿ ಮತ್ತಷ್ಟು ಮಗದಷ್ಟು ಸಾಲವನ್ನು ಪಡೆದು ಅವ್ರ ಉತ್ಪಾದನಾ ಕಾರ್ಯದಲ್ಲಿ ತೊಡಗಿಸ್ತಾರೆ.
ಆದ್ರೆ ಇಲ್ಲಿ ಬ್ಯಾಂಕುಗಳಿಗೆ ಮರುಪಾವತಿ ಮಾಡುವ ಹಣವೇ ಕಡಿಮೆ ಆಗಿ ಬ್ಯಾಂಕುಗಳಿಂದ ಹೊರ ಹೋಗುವ ಹಣದ ಪೂರೈಕೆನೆ ಹೆಚ್ಚಾಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಬ್ಯಾಂಕುಗಳಿಗೆ ಹಣದ ಕೊರತೆ ಉಂಟಾಗುತ್ತೆ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಬ್ಯಾಂಕುಗಳು ಏನ್ ಮಾಡುತ್ತೆ, ಪರ್ಯಾಯವಾಗಿ ಸಾಲ ಹಣವನ್ನ ನಿಲ್ಲಿಸುತ್ತೆ. ಹೇಗೆ ನಿಲ್ಲಿಸುತ್ತೆ ಅಂದ್ರೆ ಬಡ್ಡಿ ದರವನ್ನ ಹೆಚ್ಚು ಮಾಡುವ ಮೂಲಕ ಸಾಲ ಸೃಷ್ಟಿಯನ್ನ ಕಡಿಮೆ ಮಾಡುತ್ತೆ ಅಥವಾ ನಿಲ್ಲಿಸುತ್ತೆ. ಈ ಮೂಲವಾಗಿ ಮತ್ತೆ ಉದ್ಯಮಗಳು ಏನ್ ಮಾಡ್ತಾರೆ, ಅವ್ರಿಗೆ ಹಣದ ಪೂರೈಕೆ ಕಡಿಮೆ ಆಗುತ್ತೆ ಅಥವಾ ಬಂಡವಾಳ ಕಡಿಮೆ ಆಗಿ ಹೂಡಿಕೆ ಕಡಿಮೆ ಆಗುತ್ತೆ, ಉತ್ಪಾದನೆ ಉದ್ಯೋಗ ಇವೆಲ್ಲವೂ ಸಹ ಹಿಮ್ಮುಖವಾಗಿ ಚಲಿಸುತ್ತೆ. ಜೊತೆಗೆ ಬ್ಯಾಂಕುಗಳವರು ಎಲ್ಲಾ ಅಲ್ಪಾವಧಿ ಸವಾಲುಗಳನ್ನು ಸಹ ಅವರು ಮರುಪಾವತಿ ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈ ಮೂಲಕ ಉದ್ಯಮಿಗಳು ಅಷ್ಟೇ ತಮ್ಮ ಬಂದ ಬೆಲೆಗೆ ಮಾರಾಟ ಮಾಡಿ ಬ್ಯಾಂಕುಗಳ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಯಾಕಂದ್ರೆ ಬ್ಯಾಂಕುಗಳು ಅದು ಮರುಪಾವತಿ ಪಡೆಯುವ ಸಲುವಾಗಿ ಹೆಚ್ಚು ಒತ್ತಡವನ್ನು ಸಹ ಇರಬಹುದು. ಹೀಗೆ ಏನಾಗುತ್ತೆ ಅಂದ್ರೆ ಜನರ ಬಳಿ ಹಾಗೂ ಉದ್ಯಮಿಗಳ ಬಳಿ ಹಣದ ಪೂರೈಕೆ ಕಡಿಮೆ ಆಗಿ ಹೂಡಿಕೆಗಳು ಅಥವಾ ಉತ್ಪಾದನೆ ಉದ್ಯೋಗ ಆದಾಯಗಳು ಹಾಗೂ ಬೇಡಿಕೆ ಬೆಲೆಗಳು ಲಾಭಗಳೆಲ್ಲವೂ ಸಹ ಕಡಿಮೆ ಆಗಿ ಆರ್ಥಿಕತೆ ಕುಗ್ಗು ಪ್ರಸರಣದತ್ತ ಅಥವಾ ಮುಗ್ಗಟ್ಟಿನತ್ತ ಇದು ಹೋಗಲು ಇದು ಅವಕಾಶವನ್ನ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ಹೀಗೆ ನಮ್ಮಲ್ಲಿ ಈ ಬ್ಯಾಂಕುಗಳು ಸೃಷ್ಟಿಸುವ ಸಾಲ ಹಣವು ಆ ಉದ್ಯಮ ಚಕ್ರಗಳಿಗೆ ಮುಖ್ಯ ಕಾರಣ ಅಂತ ಹಾಕ್ರೆಯವರ ಅಭಿಪ್ರಾಯ. ಇದು ನಿಜವೂ ಹೌದು ಅಂತ ಹೇಳ್ಬೋದು. ಈ ಪ್ರಕಾರ ಬಡ್ಡಿ ದರದ ಆಸ್ಪದ ಮೂಲಕ ಬ್ಯಾಂಕುಗಳು ಸಾಲ ಹಣದ ಪೂರೈಕೆಯನ್ನು ಹೆಚ್ಚು ಮಾಡಬಹುದು, ಕಡಿಮೆಯೂ ಮಾಡಬಹುದು. ಸೊ ಇದೆ ಹಾಕ್ರೆಯವರ ಸಿದ್ಧಾಂತ ಅಂತ ಹೇಳ್ಬೋದು. ಅವ್ರ ಪ್ರಕಾರ ಈ ಒಂದು ಉದ್ಯಮ ಚಕ್ರಗಳು ಆರ್ಥಿಕ ಮುಗ್ಗಟ್ಟು ಮತ್ತು ಹಣದುಬ್ಬರದ ಯಥಾರೂಪ ಅಂತ ಹೇಳಿದ್ದಾರೆ. ಸೊ ಉದ್ಯಮ ಚಕ್ರಗಳು ಮೇಲ್ಭಾಗಕ್ಕೆ ಚಲಿಸೋದಕ್ಕೆ ಏನ್ ಕಾರಣ, ಹಣದ ಪೂರೈಕೆ ಹೆಚ್ಚು ಕಾರಣ, ಬೇಡಿಕೆ ಅಥವಾ ಹಣದ ಚಲಾವಣೆ ವೇಗ ಹೆಚ್ಚಾಗ ಕಾರಣ ಆಗಿರುತ್ತೆ. ಈ ಮೂಲಕ ಮೇಲ್ಮುಖವಾಗಿ ಆರ್ಥಿಕತೆ ಚಲಿಸಕ್ಕೆ ಉದ್ಯಮ ಚಕ್ರ ಚಲಿಸಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅರ್ಥ ಚೇತರಿಕೆ ಸಮೃದ್ಧಿ ಉತ್ಕರ್ಷ ಆಗುತ್ತೆ. ಒಂದ್ ವೇಳೆ ಅದು ಸಾಲ ಪೂರೈಕೆ ಕಡಿಮೆ ಮಾಡಿದ್ರೆ ಉದ್ಯಮ ಚಕ್ರ ಕೆಳಭಾಗದ ಚಲಿಸುತ್ತೆ. ಅರ್ಥಾತ್ ಹಣದ ಪೂರೈಕೆ ಕಡಿಮೆ ಆಗೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ, ಚಲಾವಣೆ ವೇಗ ಕಡಿಮೆ ಆಗಿರೋದ್ರಿಂದ ಅದು ಮುಗ್ಗಟ್ಟು ಮತ್ತೆ ಹಿಂಜರಿತಕ್ಕೆ ಚಲಿಸೋಕೆ ಅವಕಾಶ ಆಗತ್ತೆ ಅಂತ ಹಾಟ್ರೇರವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಆರ್ ಜಿ ಹಾಟ್ರೇರವರು ಮುಗ್ಗಟ್ಟಿಗೆ ಅಥವಾ ಹಣದ ಏನು ಉದ್ಯಮ ಚಕ್ರಗಳಿಗೆ ಸಂಬಂಧಪಟ್ಟಂತೆ ತಮ್ಮದೇ ಆದ ಅಭಿಪ್ರಾಯ ಸಿದ್ಧಾಂತಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಆಗೋ ಇಡೀ ಸಿದ್ಧಾಂತದ ಸಾರಾಂಶ ಏನು ಅಂದ್ರೆ, ಹಣ ಸಂಬಂಧಿ ಸಂಗತಿಗಳೇ ಅಥವಾ ಬ್ಯಾಂಕೋದ್ಯಮಗಳು ಸೃಷ್ಟಿಸುವಂತ ಸಾಲ ಹಣವೇ ಅಥವಾ ಹಣದ ಪೂರೈಕೆಯ ಸ್ಥಿತಿಸ್ಥಾಪಕತೆಯೇ ಮುಖ್ಯವಾದ ಕಾರಣ ಎಂಬುದು ಅವರ ಅಭಿಪ್ರಾಯ ಆಗಿದೆ. ಇಷ್ಟು ಅಂಶಗಳು ವಿದ್ಯಾರ್ಥಿಗಳಲ್ಲಿ ನಿಮ್ಗೆ 5 ಅಂಕಕ್ಕೆ ಕೇಳಬಹುದು. ಈ ಹಾಟ್ರೇರ ಸಿದ್ಧಾಂತವನ್ನು ಕೆಲವು ಅರ್ಥಶಾಸ್ತ್ರಗಳು ಟೀಕೆ ಮಾಡಿದ್ದಾರೆ. ಕೆಲವೊಂದು 4 ಟೀಕೆಗಳನ್ನ ಈ ಮೂಲಕ ನಾವು ತಿಳಿದುಕೊಳ್ಬಹುದು. ಸೊ ಹಾಟ್ರೇರ ಅಭಿಪ್ರಾಯವನ್ನ ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಏನು ಅವಿರೋಧಗಳು ಅಂದ್ರೆ, ಮೊದಲನೇದಾಗಿ ಹಣ ಸಂಬಂಧಿ ಏತರ ಅಂಶಗಳನ್ನು ಕಡೆಗಣಿಸಿದ್ದಾರೆ ಅನ್ನೋದು ಮೊದಲ ಟೀಕೆ. ಅಂದ್ರೆ ಇವರು ಹಣ ಸಂಬಂಧಿ ಸಂಗತಿಗಳೇ ಒಂದು ಆರ್ಥಿಕ ಮುಗ್ಗಟ್ಟು ಅಥವಾ ವ್ಯಾಪಾರ ಚಕ್ರಗಳು ಸಂಭವಿಸೋಕೆ ಅಥವಾ ಮುಖ್ಯ ಕಾರಣ ಅಂತ ಹೇಳಿದ್ದಾರೆ. ಆದ್ರೆ ಹಣ ಸಂಬಂಧ ಜೊತೆಗೆ ಹಣ ಸಂಬಂಧಿ ಏತರ ಅಂಶಗಳು ಮುಖ್ಯ ಪಾತ್ರ ವಹಿಸುತ್ತೆ. ಅವು ಯುದ್ಧಗಳಾಗಬಹುದು ಅಥವಾ ಭೂಕಂಪಗಳಾಗಿರ್ಬಹುದು ಅಥವಾ ಬೆಳೆ ನಷ್ಟ ಅಥವಾ ಇತರೆ ಕಾರಣಗಳಾಗಿರ್ಬಹುದು. ಇಲ್ಲಿ ಹ್ಯಾಕ್ಟ್ರಿಯವರು ಹೇಳ್ತಾರೆ ಏನು ಅಂದ್ರೆ, ಯುದ್ಧಗಳು ಭೂಕಂಪ ಬೆಳೆ ನಷ್ಟ ಇವೆಲ್ಲವೂ ಸಹ ಆರ್ಥಿಕ ವ್ಯಾಪಾರ ಚಕ್ರ ಸಂಭವಿಸೋಕೆ ಕಾರಣ. ಆದ್ರೆ ಅವು ಭಾಗಶಃ ಕಾರಣ, ಕೇವಲ ತಾತ್ಕಾಲಿಕವಷ್ಟೇ. ಎಲ್ಲಿ ಉದ್ಭವಿಸುತ್ತೋ ಅದು ಅಲ್ಲಿ ಮಾತ್ರ ಅಲ್ಲಿ ಪ್ರಭಾವವನ್ನು ಬೀರಿ ಮತ್ತೆ ಅದು ತಂತಾನ ಸರಿ ಹೋಗುತ್ತೆ. ಈ ಉದ್ಯಮ ಚಕ್ರಗಳು ಎಲ್ಲಾ ಕ್ಷೇತ್ರಗಳಿಗೆ ವ್ಯಾಪಿಸಲ್ಲ, ಸರ್ವವ್ಯಾಪಿಯಾಗಿ ವ್ಯಾಪಿಸಲ್ಲ, ದೀರ್ಘಾವಧಿಯು ಇರೋದಿಲ್ಲ, ಅದು ಸಮಗ್ರವಾಗಿ ಅದರ ಲಕ್ಷಣವನ್ನು ಹೊಂದಲ್ಲ ಅಂತ ಹೇಳಿದ್ದಾರೆ. ಆದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಆರ್ಥಿಕ ಅಂಶ ಜೊತೆಗೆ ಆರ್ಥಿಕೇತರ ಅಂಶಗಳು ಸಹ ಒಂದು ಉದ್ಯಮ ಚಕ್ರಗಳಿಗೆ ಅತಿ ಮುಖ್ಯವಾದ ಕಾರಣ. ಈಗಾಗಲೇ ಹೇಳಿದ್ದಲ್ವಾ, ಯುದ್ಧಗಳಿರ್ಬೋದು ಅಥವಾ ಭೌಗೋಳಿಕ ಕಾರಣಗಳಿರ್ಬೋದು ಅಥವಾ ರೈತರು ಅನುಭವಿಸುವಂತಹ ಅತಿವೃಷ್ಟಿ ಅನಾವೃಷ್ಟಿ ಅಥವಾ ಕೃಷಿ ಕ್ಷೇತ್ರದಲ್ಲಿರುವಂತಹ ಒಂದು ನಮ್ಮಲ್ಲಿ ಅಸಮಾನತೆಗಳಿರ್ಬೋದು, ಅದರ ಜೊತೆಗೆ ನಮ್ಮಂಗಿದ್ರೆ ಸಾಮಾಜಿಕ ರಾಜಕೀಯ ಹಾಗೂ ಭೌಗೋಳಿಕ ಧಾರ್ಮಿಕ ಇವೆಲ್ಲವೂ ಸಹ ಮುಖ್ಯ ಪಾತ್ರ ವಹಿಸುತ್ತೆ. ಸೊ ಇವುಗಳನ್ನ ಕಡೆಗಣಿಸಿದ್ದಾರೆ ಅನ್ನೋದು ಒಂದು ಟೀಕೆ. ಎರಡನೇ ಅಂಶ, ಇತರೆ ಸಾಲ ಮೂಲಗಳ ಅವಗಣನೆ. ಇವರು ಕೇವಲ ಬ್ಯಾಂಕುಗಳು ಮಾತ್ರ, ಬ್ಯಾಂಕು ಸೃಷ್ಟಿಸುವ ಸಾಲ ಹಣದಿಂದ ಮಾತ್ರ ಉದ್ಯಮ ಚಕ್ರಗಳು ಸಂಭವಿಸುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಈ ಬ್ಯಾಂಕುಗಳಷ್ಟೇ ಸಾಲ ಮೂಲ ಅಲ್ಲ ಅಲ್ವಾ,
ನಿತ್ರೆ ಮೂಲಗಳು ಅಂದ್ರೆ ಉದಾಹರಣೆಗೆ ಅವ್ರು ಹೆಚ್ಚೆಚ್ಚಾಗಿ ಉಳಿತಾಯ ಮಾಡಿರ್ಬೋದು, ಆ ಉಳಿತಾಯವನ್ನ ಹಣವನ್ನ ಮತ್ತೆ ಅವ್ರ ಉತ್ಪಾದನೆಯಲ್ಲಿ ಹೂಡಿಕೆ ಮಾಡ್ಬೋದು, ಅಥವಾ ಉದ್ಯಮಿಗೆ ಲಾಭ ಬರುತ್ತೆ ಆ ಲಾಭವನ್ನು ಮತ್ತೆ ಅವ್ರು ಹೂಡಿಕೆ ಮರು ಹೂಡಿಕೆಯನ್ನ ಮಾಡ್ಬೋದು, ಅಥವಾ ಸ್ನೇಹಿತರ ಸಂಬಂಧಗಳು ಅಥವಾ ಇತರ ಒಂದು ತಮ್ಮಲ್ಲಿರುವಂತ ಆಸ್ತಿ ಪಾಸ್ತಿ ಸಂಪತ್ತು ಈ ಮೂಲಕವೂ ಸಹ ಅವ್ರು ಏನ್ ಮಾಡ್ಬೋದು ಅವರ ಆದಾಯವನ್ನ ಹೊಂದಿಸಿಕೊಳ್ಬಹುದು. ಸೊ ಇವುಗಳ ಬಗ್ಗೆ ಅವ್ರು ಏನನ್ನೂ ಸಹ ಗಮನ ಹರಿಸಿಲ್ಲ. ಕೇವಲ ಬ್ಯಾಂಕುಗಳು ಸೃಷ್ಟಿಸುವ ಸಾಲ ಹಣದಿಂದ ಸಾಲ ಹಣವನ್ನು ಹೆಚ್ಚು ಕಡಿಮೆ ಮಾಡುವ ಮೂಲಕ ನಿಯಂತ್ರಣ ಮಾಡುತ್ತೆ ಅಥವಾ ಅವೇ ಮುಖ್ಯ ಕಾರಣ ಎಂಬುದನ್ನು ಹೇಳಿದ್ದಾರೆ. ಇದು ಮತ್ತೊಂದು ಟೀಕೆ. ಇನ್ನು ಮೂರನೇ ಟೀಕೆ ಉದ್ಯಮ ಚಕ್ರದ ಉಗಮದ ಬಗ್ಗೆ ಸ್ಪಷ್ಟತೆ. ಇವರು ಉದ್ಯಮ ಚಕ್ರಗಳಿಗೆ ಏನ್ ಕಾರಣ ಹಣ ಸಂಬಂಧ ಚಟುವಟಿಕೆಗಳು ಕಾರಣ ಅಂತ ಹೇಳಿದ್ದಾರೆ, ಆದ್ರೆ ಅವು ಉಗಮಿಸೋದಕ್ಕೆ ಏನ್ ಕಾರಣಗಳು ಎಂಬುದ್ರ ಬಗ್ಗೆ ಅವ್ರು ಯಾವುದೇ ಒಂದು ಸ್ಪಷ್ಟವಾದ ಒಂದು ಮಾತನ್ನ ಹೇಳಿಲ್ಲ ಎಂಬುದು ಮತ್ತೊಂದು ಮುಖ್ಯವಾದ ಟೀಕೆ ಆಗಿದೆ. ನಾಲ್ಕನೇದಾಗಿ ಬಡ್ಡಿ ದರದ ಏಕಮುಖ ಪಾತ್ರದ ವಿಶ್ಲೇಷಣೆ. ಇವರು ಬಡ್ಡಿ ದರ ಮಾತ್ರ ಏನು ಬ್ಯಾಂಕ್ ಹಣ ಏನ್ ಮಾಡುತ್ತೆ ಬಡ್ಡಿಯನ್ನ ಕಡಿಮೆ ಮಾಡುವ ಮೂಲಕ ಹೆಚ್ಚೆಚ್ಚು ಸಾಲ ಸೃಷ್ಟಿ ಮಾಡುತ್ತೆ, ಬಡ್ಡಿಯನ್ನು ಹೆಚ್ಚು ಮಾಡುವ ಮೂಲಕ ಕಡಿಮೆ ಸಾಲ ಸೃಷ್ಟಿಯನ್ನ ಮಾಡುತ್ತೆ ಅಂತ ಇವರು ಹೇಳಿದ್ದಾರೆ. ಅದು ಬಡ್ಡಿ ದರವನ್ನು ಮಾತ್ರ ಅವರು ಗಣನೆ ತೆಗೆದುಕೊಂಡಿದ್ದಾರೆ. ಇದು ಮತ್ತೊಂದು ಮುಖ್ಯವಾದ ಟೀಕೆ. ಇನ್ನು ಕೊನೆಯ ಟೀಕೆ ಬಂಡವಾಳ ಸೀಮಂತ ದಕ್ಷತೆಯ ನಿರ್ಲಕ್ಷ್ಯ. ಇವರು ಕೇವಲ ಈಗಾಗಲೇ ಹೇಳಿದ್ದಲ್ಲ ಬಡ್ಡಿ ದರವನ್ನು ಮಾತ್ರ ಅವರು ಗಣನೆಗೆ ತೆಗೆದುಕೊಂಡಿದ್ದಾರೆ. ಆದರೆ ಬಡ್ಡಿ ದರದ ಜೊತೆಗೆ ಈ ಒಂದು ಉದ್ಯಮ ಚಕ್ರಗಳಿಗೆ ಅನೇಕ ಅಂಶ ಕಾರಣವಾಗಿರುತ್ತೆ, ಅದರಲ್ಲೂ ಮುಖ್ಯವಾಗಿ ಬಂಡವಾಳ ಸೀಮಾಂತ ದಕ್ಷತೆ. ಈ ನಿಯಮ ರೂಪಿಸಿದವರು ನಮ್ಗೆಲ್ಲ ಗೊತ್ತೇ ಇದೆ, ಜೆ ಎಂ ಕೇನ್ಸ್ ಅವರು. ಈ ಪರಿಕಲ್ಪನೆ ಕೊಟ್ಟ ಜೆ ಎಂ ಕೇನ್ಸ್ ಅವರ ಪ್ರಕಾರ ಈ ಬಂಡವಾಳದ ಸೀಮಾಂತ ದಕ್ಷತೆ ಅಂದ್ರೆ ಬಂಡವಾಳ ಹೂಡಿಕೆಯಿಂದ ನಿರೀಕ್ಷಿಸಬಹುದಾದ ಪ್ರತಿಫಲ. ಅಂದ್ರೆ ಏನ್ ನಿರೀಕ್ಷೆ ಮಾಡ್ತೀವಿ, ಬಂಡವಾಳ ಹೂಡಿಕೆಯಿಂದ ಲಾಭ ನಿರೀಕ್ಷೆ ಮಾಡ್ತೀವಿ. ಬಂಡವಾಳ ಸೀಮಂತ ದಕ್ಷತೆ ಹೆಚ್ಚಿದ್ದಾಗ ಅಂದ್ರೆ ನನಗೆ ಈಗ ಹೂಡಿಕೆ ಮಾಡಿದ್ರೆ ನನಗೆ ಹೆಚ್ಚು ಲಾಭ ಬರುತ್ತೆ ಅಂತ ಅನಿಸಿದಾಗ ಏನ್ ಮಾಡ್ತಾರೆ, ಪ್ರಸ್ತುತ ಬ್ಯಾಂಕುಗಳಲ್ಲಿ ಬಡ್ಡಿ ದರ ಹೆಚ್ಚಾಗಿದ್ರೂ ಸಹ ಅವ್ರೇನ್ ಮಾಡ್ತಾರೆ ಹೆಚ್ಚೆಚ್ಚಾಗಿ ಸಾಲವನ್ನ ಪಡೆದು ಹೂಡಿಕೆ ಮಾಡ್ತಾರೆ. ಯಾಕೆ ನಮ್ಗೆ ಹೆಚ್ಚು ಲಾಭ ಬರುತ್ತೆ ಅನ್ನೋ ಒಂದು ಅವ್ರ ನಿರೀಕ್ಷೆ ಒಂದು ಒಂದು ಆಶಾಭಾವನೆ ಇರುವಂತ ಸಂದರ್ಭದಲ್ಲಿ ಅದರ ಜೊತೆಗೆ ಪರ್ಯಾಯವಾಗಿ ಬಂಡವಾಳ ಸೀಮಂತ ದಕ್ಷತೆ ಕಡಿಮೆ ಇದ್ದಾಗ ಅಂದ್ರೆ ಈಗ ನಾನು ಪ್ರೆಸೆಂಟ್ ನಾನು ಹೂಡಿಕೆ ಮಾಡಿದ್ರೆ ನಷ್ಟ ಆಗತ್ತೆ ಅಂತ ಅವನು ನಿರೀಕ್ಷೆ ಮಾಡಿದ್ರೆ ಅಥವಾ ನಿರಾಶಾ ಭಾವನೆ ಹೊಂದ್ರೆ ಆಗ ಬ್ಯಾಂಕುಗಳಲ್ಲಿ ಎಷ್ಟೇ ಬಡ್ಡಿ ದರ ಕಡಿಮೆ ಇರಲಿ ಅವ್ರ ಸಾಲ ಪಡೆಯೋದಕ್ಕೆ ಮುಂದೆ ಬರಲ್ಲ. ಸೊ ಈ ಸಂದರ್ಭದಲ್ಲಿ ಏನಾಗತ್ತೆ, ಮುಗ್ಗಟ್ಟು ಉಂಟಾಗತ್ತೆ. ಹೀಗೆ ಬಂಡವಾಳ ಸೀಮಂತ ದಕ್ಷತೆ ತಾನು ಹೂಡಿಕೆ ಮಾಡಿದ್ರೆ ನನಗೆ ಇವಾಗ ಲಾಭ ಬರಬಹುದಾ ಅಥವಾ ನಷ್ಟ ಆಗತ್ತಾ, ಈ ಅಂಶಗಳು ಉದ್ಯಮ ಚಕ್ರಗಳಿಗೆ ಮುಖ್ಯ ಕಾರಣ ಅಂತ ಕೇಂದ್ರ ಅವರು ಹೇಳಿದ್ದಾರೆ. ಇದು ನಿಜವೂ ಹೌದು. ಆದ್ರೆ ಈ ಅಂಶವನ್ನ ಹಾರ್ಟ್ವೇರ್ ಅವರು ಕಡೆಗಣಿಸಿದ್ದಾರೆ. ಸೊ ಬಂಡವಾಳ ಸೀಮಂತ ದಕ್ಷತೆ ಬಗ್ಗೆ ಅವ್ರು ಏನೇನು ಹೇಳಿಲ್ಲ ಅದನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ, ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು ಮತ್ತೊಂದು ಟೀಕೆ. ಹೀಗೆ ವಿದ್ಯಾರ್ಥಿಗಳೇ, ಆರ್ ಜಿ ಹಾರ್ಟ್ವೇರ್ ಸಿದ್ಧಾಂತದ ವಿರುದ್ಧ ಅನೇಕ ಟೀಕೆಗಳಿದೆ. ಅದ್ರ ಏನೇ ಟೀಕೆಗಳಿದ್ರು ಸಹ ಒಂದು ಆರ್ಥಿಕ ಆವರ್ತಗಳು ಅಥವಾ ಉದ್ಯಮ ಚಕ್ರಗಳು ಈ ಬಿಸ್ನೆಸ್ ಸೈಕಲ್ಸ್ ಸಂಭವಿಸುವುದಕ್ಕೆ ಒಂದು ಹಣ ಸಂಬಂಧಿ ಸಂಗತಿಗಳು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಲವಾರು ಕಾರಣಗಳಿದೆ, ಇದರಲ್ಲಿ ಅತಿ ಮುಖ್ಯವಾದ ಒಂದು ಮುಖ್ಯ ಕಾರಣ ಅಂತ ನಾವು ಹೇಳ್ಬೋದಾಗಿದೆ. ಇದು ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ನಿಮ್ಗೆ 5 ಅಂಕದ ಪ್ರಶ್ನೆಯನ್ನ ಕೇಳ್ಬೋದು. ಈ ಬಗ್ಗೆ ಗಮನವಿಟ್ಟು ತಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇಂದಿನ ಈ ಹೊತ್ತಿಗೆ ಇಂದಿನ ತರಗತಿಯನ್ನು ಮುಗಿಸುತ್ತೇನೆ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯದ ಬಗ್ಗೆ ಚರ್ಚಿಸೋಣ. ನಮಸ್ತೆ.